ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಬಾಲಕಿ ಸಾವಿಗೆ ಜೇವರ್ಗಿ ಪಿಎಸ್ಐ ಕಾರಣ ಎಂದು ಬಾಲಕಿಯ ಸಂಬಂಧಿಕರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಬಾಲಕಿ ಸಾವು ಪ್ರಕರಣ ಖಂಡಿಸಿ ಬಾಲಕಿಯ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ನಗರದ ಜಿಮ್ಸ್ ಆಸ್ಪತ್ರೆ ಎದುರು ಬಾಲಕಿಯ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ। ರಸ್ತೆಯಲ್ಲಿ ಶವ ಇಟ್ಟು ಸಂಬಂಧಿಕರ ಪ್ರತಿಭಟನೆ ಎಸ್ಪಿ ಕಚೇರಿಗೆ ಶವ ಒಯ್ಯಲು ಪ್ರಯತ್ನಿಸಿದಾಗ ಪೊಲೀಸರು ಆಸ್ಪತ್ರೆ ಬಳಿಯೇ ಪ್ರತಿಭಟನಾಕಾರರನ್ನು ಬ್ಯಾರಿಕೇಡ್ ಹಾಕಿ ತಡೆದರು। ರಾಜಕೀಯ ಕುಮ್ಮಕ್ಕಿನಿಂದ ಪೊಲೀಸ್ ಇನ್ಸ್ಪೆಕ್ಟರ್ ಮಹಿಳೆಯರು ಮತ್ತು ಮಕ್ಕಳನ್ನು ಬಂಧಿಸಿದ್ದಾರೆ। ಈ ವೇಳೆ ಠಾಣೆಯಲ್ಲಿ ಮಹಿಳೆಯರನ್ನು ಥಳಿಸುವ ವೇಳೆ ಮಗುವಿಗೂ ಪೆಟ್ಟಾಗಿದೆ। ಪೊಲೀಸರು ಹೊಡೆದ ಪೆಟ್ಟಿನಿಂದಾಗಿಯೇ ಮಗು ಮೃತಪಟ್ಟಿದೆ। ಕೂಡಲೇ ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು। ಬಾಲಕಿಯ ಸಾವಿಗೆ ಪಿಎಸ್ಐ ಹುಗರ್ ಕಾರಣವಾಗಿದ್ದು ಕೂಡಲೇ ನೌಕರಿಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ। ಗ್ರಾಮ ಪಂಚಾಯತ್ ಚುನಾವಣೆ ನಂತರ ಜೇವರ್ಗಿ ಜೈನಾಪುರ ಗ್ರಾಮದಲ್ಲಿ ಗೆದ್ದ ಅಭ್ಯರ್ಥಿ ಕಡೆಯವರಿಂದ ಸೋತ ಅಭ್ಯರ್ಥಿ ಕಡೆಯವರ ಮೇಲೆ ಹಲ್ಲೆಯಾಗಿತ್ತು। ಹಲ್ಲೆ ಮಾಡಿದವರೇ ಮೊದಲು ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು। ದೂರನ್ನು ಆಧರಿಸಿ ಸಂತೋಷ್ ಸೇರಿ ಆತನ ಕುಟುಂಬದ 7 ಜನರನ್ನು ಬಂಧಿಸಿ ಮಹಿಳೆ ಮಕ್ಕಳನ್ನು ಪೊಲೀಸರು ವಶಕ್ಕೆ ಪಡೆದಿದರು। ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅಜಯ್ ಸಿಂಗ್ ಪಿಎಸ್ಐ ಹುಗಾರನ್ನು ಅಮಾನತ್ತು ಮಾಡಬೇಕು, ಘಟನೆಯಲ್ಲಿ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದ್ದು, ಏನು ಅರಿಯದ ಮುಗ್ಧ ಬಾಲಕಿಯನ್ನು ಜೈಲಿಗೆ ಕಳುಹಿಸಿರುವುದು ಖಂಡನಾರ್ಹ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಇನ್ನು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಸೀಮಿ ಮರಿಯಂ ಜಾರ್ಜ್ ಭೇಟಿ ನೀಡಿ ಮನವೊಲಿಸಲು ಪ್ರಯತ್ನಿಸಿದರು। ಪ್ರಶಾಂತ್ ಗಚ್ಚಿಮನಿ, ಜೆಕೆ ನ್ಯೂಸ್, ಕನ್ನಡ, ಕಲಬುರಗಿ। हालत में और लेडीज को अंदर मत डालो, यहाँ पर तो पूरा पॉलिटिक्स करना है। उसी हिसाब से जो हमारे पार्टी के लोग थे उनके ऊपर आप बाकी के जो पार्टी के लोगों को है उनके ऊपर वेलेबल ऑफेंस डाल चुके हैं, अंदर नहीं डाल। कल डेथ हुआ तो हम सब लोगों को आप बात करें, सब लोगों का यही आग्रह है कि किसी भी हालत में वो जो पीएसआई है उसको सस्पेंड करना है, पेंडिंग इंक्वायरी, तब तक जब तक वो नहीं करेंगे हम यहाँ से उठे यहाँ से नहीं उठे। और दिकारा। ये हमारा कर्नाटक स्टेट का एक्स चीफ मिनिस्टर का जेवर्गी का कर्नाटक एक्स चीफ मिनिस्टर माननीय श्री एन धर्मसिंह साहब का बेटे और प्रेजेंट जेवर्गी का एमएलए और कांग्रेस गवर्नमेंट का मुख्य सचेतक दोपहर में 8 बजे से यहाँ पर बैठे हैं न्याय के वास्ते। अभी तक ये गुलबर्गा एसपी को, कुछ आईजी को और ये हमारा कर्नाटक स्टेट होम मिनिस्टर को कुछ भी इसका कुछ मतलब नहीं हो रहा। इसके वजह से हम लोग कलबुर्गी सिटी में स्टे कर रहे थे, अभी ऐसा हो जाएगा अभी जेवर्गी का हाईवे बंद हो जाएगा, चितापुर का हाईवे बंद हो जाएगा और आलम तालुका का हाईवे बंद हो जाएगा, अफजलपुर का हाईवे बंद हो जाएगा। अभी सिटी में नहीं है, हर एक तालुका का हाईवे बंद हो जाएगा। अगर एक घंटे में इसका रिजल्ट नहीं दिया तो ईडी डिस्ट्रिक्ट बंद हो जाएगा। कल तो कलबुर्गी डिस्ट्रिक्ट पूरा बंद करेंगे, उसके बाद जेवर्गी का हाईवे बंद हो जाएगा।